ಹಲೋ. ಹಾಂ, ಏನದ ದೋಸ್ತ? ಹಾಂ, ಏನದ? ಯಾರು? ನಿಮ್ಮಪ್ಪ. ಹಾಂ, ವಿಡಿಯೋ ಕಳಿಸ್ತೀನಿ. ಮಾತಾಡೋ ಸಾರಿ ಕೇಳೋದು ವಿಡಿಯೋ ಹಾಕ್ತೀನಿ ಫೇಸ್ಬುಕ್ ದಾಗ. ಯಾರಿಗೆ? ನೀ ಯಾಕೆ ನೀ ನನ್ನ ವಿಡಿಯೋ ಹಾಕಿ ಬಿಟ್ಟಿದ್ಯಾ? ಸಾರಿ ಕೇಳ ಮಾಡಕ್ ಮುಗಿತಲ್ಲ, ಅಲ್ಲಿ ಬಿಡ್ಬೇಕಿತ್ತಿಲ್ಲಿ. ಮತ್ ವಿಡಿಯೋ ಮತ್ತೆ ಸಾರಿ ಕೇಳಿದ್ರೆ ಏನು ಮಾಡ್ಬೇಡಿ. ನನ್ನ ಶಂಟ ಕಿತ್ತು ಉತ್ತರ ಕರ್ನಾಟಕ ಬಾ ನೀನ್. ನಿನ್ಗೆ ಆಯ್ತು ಮಗ, ಗುಲ್ಬರ್ಗ ಏನ್ ಮಾಡ್ತೀಯ? ಗುಲ್ಬರ್ಗ ಬಂದ್ರೆ ಏ ಗುಲ್ಬರ್ಗ ಬಂದ್ ನೋಡು. ಏನು ಮಾಡ್ತೀಯಪ್ಪ ಗುಲ್ಬರ್ಗದಲ್ಲಿ? ಗುಲ್ಬರ್ಗ ಬಂದ್ ನೋಡ್ಲಾ? ಆಯ್ತಪ್ಪ ಬರ್ತೀನಿ. ಬಂದಾಗ ವಿಡಿಯೋ ಡಿಲೀಟ್ ಮಾಡು, ವಿಡಿಯೋ ಡಿಲೀಟ್ ಮಾಡಿ. ನೀ ಇಲ್ಲ ಇಲ್ಲ, ನೀನ್ ಮಾಡಿರೋ ಕೆಲಸ ಫಸ್ಟ್ ನೋಡು ಏನ್ ಮಾಡಿದೀಯ ಅಂತ. ಈಗ ನೆಕ್ಸ್ಟ್ ನೋಡು, ನೀನ್ ಹೇಗಾಗುತ್ತೆ ಈಗ ನೋಡು. ಹಾಗಾದ್ರೆ ನೋಡಿಲ್ಲಾದ್ರೆ ಅದ್ ಮಾಡ್ಕೋ. ಇವ ಇನ್ನು ಮುಂದೆ ಕರ್ನಾಟಕದಲ್ಲಿ ಯಾವ ಹೆಣ್ಣು ಮಗು ಅವಮಾನ ಆಗ್ಬಾರ್ದು. ಹಂಗ್ ಮಾಡ್ತಾನೆ ಅವ್ರ ಹತ್ರ. ಏನ್ ಮಾಡ್ ಮಾಡಲ್ಲ, ನೀನ್ ನಿನ್ ಮನೆಯವ್ರಿಗೆ ಮೊದಲು ನೋಡ್ಕೋ ಕರೆಕ್ಟ್ ಆಗಿ. ಯಾರ ಮಕ್ಕಳು? ನಿಮ್ ಅತ್ತವ್ರ ಬಗ್ಗೆ ಯೋಚನೆ ಮಾಡು. ಆಯ್ತಾಯ್ತಾಯ್ತು. ನೀ ಮೊದಲು ವಿಡಿಯೋ ಡಿಲೀಟ್ ಮಾಡು, ಮುಂದ್ ನೋಡು ನಿನ್ ಹೆಂಗಿರ್ತ ನೋಡು. ಮತ್ತೆ ನಿಮ್ ಪರಿಸ್ಥಿತಿ ಆಯ್ತಪ್ಪ. ಆಯ್ತು, ತುಂಬಾ ಸಂತೋಷ. ತುಂಬಾ ಸಂತೋಷ ಆಗ್ತೀನಿ, ನಿಮ್ಗೆ ತುಂಬಾ ಸಂತೋಷ. ಬಗ್ಗೆ ಮಾತಾಡ್ತೀನಿ. ಆಯ್ತಾಯ್ತು. ಯಾರು ಹೇಳ್ಕೊಟ್ಟಿದ್ ನಿನ್ಗೆ ಇದು ಮಾಡಕ್? ಯಾಂಗ್ ಹೇಳ್ಕೊಡ್ತಾನ ಅದೇ, ಯಾಂಗ್ ಹೇಳ್ಕೊಡ್ತಾನ. ನಾ ಸ್ವಂತ ಮಾತಾಡತ್ತೆ ಕಿಚ್ಚ ಫ್ಯಾನ್ ಇದೀನ ಹಂಗೆ. ಹಾ, ಕಿಚ್ಚನ್ ಫ್ಯಾನ್ ಬೈದಿದಲ್ಲ ನೀನು. ಹಾ ಹಾ, ನೀನು ಹಾಕು. ಹ್ಮ್, ನೀ ಜಾಹೀರಾತ್ ಮಾಡ್ರೆ ನೀನ್ ಇಟ್ಟಂಗಾರತ್ತ. ಅವ ರೊಕ್ಕ ಕಮಸ್ತಾನ, ಅವ ಮಾಡ್ತಾನ, ನಿಂಗೇನ್ ಅಲ್ಸ? ಆಯ್ತಾಯ್ತು, ನೀನ್ ಮಾಡಿರೋ ಕೆಲ್ಸಕ್ಕೆ ಪರಿಣಾಮ ಏನು ಅಂತ ಗೊತ್ತಿಲ್ಲ. ಮತ್ತೆ ಅವತ್ತಿನ ತರ ಬಿಡಿಸಿ ಮಾಡಿದನು ಅವ್ನ ಹುಡ್ತಾರೆ, ಅವ್ರ ಹೆಸರು ಹಾಕೊಂಡ್ ಬಂದ್ರು. ನೀ ಅವನ ಬಗ್ಗೆ ನಮ್ ಜೀವ ಹೋದ್ರೆ ಪರವಾಗಿಲ್ಲ, ಅದು ತಿಳ್ಕೊನಿ. ಆಯ್ತಪ್ಪ, ನಾವೆಲ್ಲ ಅಂಜುಬುರ್ ಕಿಚ್ಚನ್ ಅಭಿಮಾನಿಗಳಿಗೆ ಏನ್ರಿ ಒಂದೇ ಏನೇ ಪ್ರಾಬ್ಲಮ್ ಆಯ್ತು ಅದಕ್ಕೆ ನೀನೇ ಹೊಣೆಗಾರಾಗಿರ್ತಿ. ಒಂದ್ ಹುಡುಗನ ಏನೋ ಟಚ್ ಆಯ್ತು, ನೀನೇ ಹೊಣೆಗಾರ ಅದಕ್ಕೆ. ಆಯ್ತಾಯ್ತು. ನೀನು ಕೇಳು, ಜಗದೀಶ್ ಜಗ್ಗನ್ ಅವತ್ ಕೇಳಿದ್ಯಲ್ಲ, ಅವ್ರನ್ನ ಕೇಳು, ನೀನ್ ಮಾಡಿದ ಸರಿನಾ ತಪ್ಪ ಅಂತ ಕೇಳು. ಏ ಜಗದೀಶ್ ಜಗ್ಗಣ್ಣನು ನಾವ್ ಅವ್ನ ಫ್ಯಾನ್ ಇದ್ದೆ. ಅವನ ಅವ್ನ ಫ್ಯಾನ ಜಗದೀಶ್ ಜಗ್ಗಣ್ಣ ಯಾರಿಲ್ಲ ಅದ್ ತಿಳ್ಕೊನಿ. ನಾವ್ ಇದ್ದ ಅವ್ನ ಫ್ಯಾನ್. ನಾವ್ ಅಭಿಮಾನ ಮಾಡ್ತೀವಿ, ಅವ್ರಿಗೆ ಅಭಿಮಾನ ಇಲ್ಲದ್ರೆ ಬಿಡ್ತಾರ. ನಮ್ಗೆ ಅಭಿಮಾನ ನಾವ್ ಮಾಡ್ತೀವಿ. ಜಗದೀಶ್ ಯಾವ ಹೆಣ್ಣನ್ನ ಮುಟ್ಟಂಗಿಲ್ಲ ನಮ್ ಭಾರತೀಯ ಸಂಸ್ಕೃತಿಲಿ. ಭಾರತೀಯ ಸಂವಿಧಾನದಲ್ಲಿ ಹೆಣ್ಣುಗಳ ಬಗ್ಗೆ ಮಾತಾಡಬಾರ್ದು. ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ನಿನ್ ತಪ್ಪು ಮಾಡಿದೀನಿ ಅಂತ ಹೇಳು, ನಿನಗೆ ಧೈರ್ಯ ಇದ್ರೆ. ಆಮೇಲೆ ಅವ್ರೇನಾದ್ರೂ ಬಿಟ್ಬಿಟ್ರೆ ಅವಾಗ ಹೇಳು, ನೀನ್ ಮಾಡಿರೋ ಘನಕಾರ್ಯ ತೋರ್ಸು ಪೊಲೀಸ್ ಇನ್ಸ್ಪೆಕ್ಟರ್ಗೆ. ಸರ್ ಹಿಂಗೆ ತಪ್ಪು ಹೇಳಿಲ್ಲ, ನಾನು ಕಿಚ್ಚ ಅಭಿಮಾನಿ, ನಾನು ಏನ್ ಬೇಕಾದ್ರೂ ಮಾಡ್ಬೋದಾ ಸರ್, ಹೆಣ್ಮಕ್ಳ ಬಗ್ಗೆ ಹಿಂಗ್ ಮಾಡ್ಬೋದಾ ಸರ್ ಅಂತ ತೋರ್ಸು. ಆಮೇಲೆ ಅವ್ರು ಏನಾದ್ರು ಆಯ್ತಪ್ಪ ಅಂತ ಹೇಳಿದ್ರೆ ಅವಾಗ ಹೆಣ್ಮಕ್ಳ ಬಗ್ಗೆ ನಾನ್ ಮಾಡಿ ನೀನ್ ಹೇಳ್ತಾ ಕೊಡ್ತೀಯ ಅದು. ಅದ್ ಮಾಡೋದು ಮತ್ತೆ ಅದು ಎನ್ಕ್ವೈರಿ ಆಗತ್ತೆ. ನೀನ್ ಇವಾಗ ಹುಚ್ಚಿಲ್ಲ, ನೀ ಅದ್ ತಿಳ್ಕೊಬಾರ್ದು. ನೀನೇ ನೀನು ಹಿಂಗೆ ನಾನು ಬೆದರಿಕೆ ಹಾಕಿದೀನಿ, ಗುಲ್ಬರ್ಗ್ ಆಗ್ ಬಾ ನೋಡ್ಕೋತೀನಿ ಅಂತ ಹೇಳಿದೀನಿ. ತಪ್ಪ ಸರ್ ಅಂತ ಕೇಳು, ಸರಿನಾ ಸರ್ ಅಂತ ಕೇಳು. ಅವ್ರು ಸರಿ ಅಂದ್ರೆ ಅವ್ ಏನ್ ಹೇಳ್ಬಾರಿಕ ನಾವು ಸಾರಿ ಗಿರಿ ಕೇಳಲ್ ನಾವು. ನಿಮ್ಮಪ್ಪ ಅಮ್ಮ ಹೀರೋ ಅಂತ ಹೇಳು ಅಂತ ಹೇಳಿದೆ, ನಿಮ್ಮಪ್ಪ ಅಮ್ಮ ಅಭಿಮಾನಿ ಆಗು ಅಂತ ಹೇಳಿದೆ, ಅಪ್ಪ ಅಭಿಮಾನಿ ಆಗು ಅಂತ ಹೇಳಿದ್ರು. ಹುಟ್ಟಿದವ್ರು ದೇವ್ರ ಅಭಿಮಾನಿ ಇದ್ದಿರ್ತಾರ ಸರ್, ಹುಟ್ಟಿದ ತಂದೆ ತಾಯಿ ದೇವ್ರ ಅಭಿಮಾನಿ ಇರ್ತಾರ. ನಾವ್ ಹೊರಗ ನಾವ್ ಯಾರು ಇಷ್ಟ ಇರ್ತಾವ ಅವ್ರ ಅಭಿಮಾನಿ ಇರ್ತೇವ್. ನೀನೇ ಇಷ್ಟ ಇದ್ರೆ ನೀನ್ ಅಭಿಮಾನಿ ಇರ್ತೀವ್. ನೀನೇ ಇಷ್ಟ ಇಲ್ಲ ನೀನ್ ಮತ್ತವ್ರಿಗೆ ಕಾಲಿರ್ತಾ ಇದ್ದೀವಿ ಬಕ್ಕೊಳ್ಳಿ. ಆಯ್ತು ಬಂಗಾರ, ನಿನ್ಗೆ ಇಷ್ಟ ಬಂದಂಗ್ ಮಾಡಪ್ಪ. ನಿನ್ಗೆ ದೇವ್ರು ಶಕ್ತಿ ಕೊಟ್ಟಿದ್ದಾರೆ, ನಿನಗೆ ಬದುಕೋ ಹಕ್ಕು ಕೊಟ್ಟಿದ್ದಾರೆ, ಬೇರೆಯವ್ರ ಬದುಕಿಗೆ ನಿನ್ ಸಂಬಂಧ ಇಲ್ಲ. ನಿಮ್ಗೆ ಹೆಣ್ಮಕ್ಳನ್ನ ಅವಮಾನ ಮಾಡೋ ಕೆಲಸ ಕೊಟ್ಟಿದ್ದಾರೆ. ಮಾಡಿ ಮಾಡಿ, ನೀವ್ ಏನೇನ್ ಮಾಡ್ತೀರೋ ಮಾಡಿ. ನಾ ಹೆಣ್ಮಕ್ಳ ಬಗ್ಗೆ ಅವಮಾನ ಮಾಡ್ತಾ ಇಲ್ಲೋ, ನೀ ಮಾಡ್ತಾ ಇದೀಯ. ನೀವ್ ಮಾಡಿರೋ ದಾಖಲೆ ನಿಮ್ಗೆ ಗಂಡತನ ಇಲ್ಲ, ಅದಕ್ಕೆ ನೀನ್ ಹೆಣ್ಮಕ್ಳು ನಡ್ಬರ್ ತಗೊಂಡ್ಬರ್ತೀಯ. ನೀನ್ ನಿಮ್ ದಮ್ಮಿದ್ರೆ ನೀನ್ ಮಾತಾಡಲ್ಲ ಸ್ಟ್ರೇಟ್ ಆಗಿ. ಅಲ್ಲಿ ಹೈದರಾಬಾದ್ ಇನ್ನೊಂದ್ ದಿವಸ ದಾವಣಗೆರೆ ಅಂತ ಹೇಳಿದೆ, ಇನ್ನೊಂದ್ ದಿವಸ ಹರಿಹರ ಅಂತ ಹೇಳ್ತಿದ್ಯ. ಗಂಡಸ್ತನ ಯಾರಿಗಿರೋದು ಹೇಳು? ಗಂಡಸ್ತನ ಯಾಕೆ? ನಾನು ಇಲ್ಲಿ ಪಕ್ಕ ಲೋಕಲ್ ಇದು ಗುಲ್ಬರ್ಗ ಬಾ ಅಲ್ಲಿ. ಆಯ್ತಪ್ಪ, ದಿವಸ ಇನ್ನು ನಾಳೆ ಫೋನ್ ಮಾಡ್ತೀಯ ನಾನ್ ಬಿಜಾಪುರ ಅಂತೀಯ. ಆ ನಾಡಿದ್ದು ಫೋನ್ ಮಾಡ್ತೀಯ ನಾನ್ ಬೀದರ್ ಅಂತ. ಪಕ್ಕ ಗುಲ್ಬರ್ಗ ನಂಬರ್ ಅಡ್ರೆಸ್ ಹೇಳು. ಅಡ್ರೆಸ್ ಹೇಳು, ನೀ ಬಾ, ನೀ ಬಂದ್ರೆ ಮಾತಾಡ್ತಿದ್ಯಲ್ಲ ಅಡ್ರೆಸ್ ಹೇಳು.
ನೀವ್ ಬಂದ ಮಾಡಕ್ಕೆ ನಾನು ಮಾತಾಡ್ತಿದ್ಯಲ್ಲ, ನಿನ್ನ ಅಡ್ರೆಸ್ ಹೇಳು. ರಾಮಂದಿರ ಬಂದಿರ್ತೀನಿ, ರಾಮ್ ಮಂದಿರದ ಹತ್ರ ಬರ್ಬೇಕಾ, ಗುಲ್ಬರ್ಗಾದಲ್ಲಿ. ಹಾ, ಮತ್ತೆ ನಿನ್ ಮನೆ ನಂಬರ್ ಹೇಳು. ಮನೆ ನಂಬರ್ ಯಾಕತ್ತಾರ, ನಾ ಬರ್ತೀನಿ ಹೊರಗ. ಮುಂದೆ ಬರ್ಬೇಕಾ ಅಟ್ಲೀಸ್ಟ್ ನೀನ್ ಹುಡುಕ್ಬೇಕಲ್ಲ ಅಲ್ಲಿ. ನೀನ್ ಯಾವ ನಿನ್ನ ಮಾತು ನಂಬಿ ನಾನು ಹರಿಹರಕ್ ಹೋಗಿದ್ರೆ ಇವತ್ತು ಗುಲ್ಬರ್ಗದಲ್ಲಿ ದಿನ ಬಾ ಅಂತಿದ್ದೆ. ಇದು ಗಂಡಸ್ತನ ಅಲ್ಲಿನ. ಏ ಅದ್ ತಿನ್ನ ಬಿಡು, ಅದು ನೀ ಚಿನ್ನ ಬಂಗಾರ ಅವೆಲ್ಲ ಬಿಟ್ ಬಿಡು, ಅವೆಲ್ಲ ನಿನ್ ಮಕ್ಳಿಗೆ ಕರಿ, ನಮ್ಗೆ ಎಲ್ಲರ ಮಕ್ಳು ಇರ್ತಾರ. ನೀನ್ ಮಾಡಿರೋ ಕೆಲ್ಸಕ್ಕೆ ನೀನು ಇವಾಗ ಮೊನ್ನೆ ಒಂದು ಹೀರೋ ಹೆಸರು ಹೇಳಿದೆ, ಇವತ್ತು ಇನ್ನೊಂದು ಹೀರೋ ಹೆಸರು ಹೇಳ್ತಾ ಇದೀಯ. ಮೊನ್ನೆ ಒಂದು ಹೀರೋ ಹೆಸರು ಹೇಳಿದೆ, ಇವತ್ತು ಇನ್ನೊಂದು ಹೀರೋ ಹೆಸರು ಹೇಳ್ತಾ ಇದೀಯ. ಏ ಸುದೀಪ್ ಬಗ್ಗೆ ಮತ್ತೆ ನಾನು ಇದೀನಿ, ಸುದೀಪ್ ಬಗ್ಗೆ ಮಾತಾಡ್ತಾ ಇದೀನಿ. ಸುದೀಪ್ ಬಗ್ಗೆ ಯಾಕೆ ಹೇಳ್ತಾ ಇದೀನಿ, ಅವ ನಿನಗೇನ್ ಮಾಡ್ತಾರ ಬಂದಿ. ಅರೆ ನೀನ್ ಫಸ್ಟ್ ಇಂದ ನೀನ್ ಯಾರ ಬಗ್ಗೆ ಫೋಟೋ ಹಾಕೊಂಡಿದ್ಯಾ, ನಿನ್ನ ಪ್ರೊಫೈಲ್ ಅಲ್ಲಿ ಯಾರ ಪಕ್ಕ ಕೂತ್ಕೊಂಡು ಹಾಕೊಂಡಿದ್ಯಾ, ಅದೆಲ್ಲಾ ಗೊತ್ತಾಗತ್ತೋ ಪೊಲೀಸ್ ಅವ್ರಿಗೆ ಗೊತ್ತಾಗತ್ತೋ. ಪೊಲೀಸ್ ಅವ್ರಿಗೆ ಗೊತ್ತಾಗದೆ ಹೋಗಿ ಅದ್ ಹೇಳ್ಬೇಡ, ನೀ ಪೊಲೀಸರ ಏನ್ ಮಾಡಲ್ಲ ನಮಗ, ಅದ್ ತಿಳ್ಕೋ. ಪೊಲೀಸರ ಕಾನೂನು ಬಗ್ಗೆ ಹೋಗಿ ಕಾನೂನು ಕರೆಕ್ಟ್ ಹೋದ್ರೆ ಯಾರಿಗೂ ಅನ್ನಲ್ಲ. ನೀನ್ ಮಾಡ್ತಾ ಇದೀಯಾ, ಅಹೋರಾತ್ರ ಕಾನೂನಿಗೆ ತಲೆ ಬಾಗುತ್ತಾನೆ, ಅವ್ರು ಏನ್ ಹೇಳಿದ್ರೆ ಅದು ನಿಜ. ಇಲ್ಲ ಅದಕ್ಕೆ ನೀ ಎಷ್ಟು ಜನರಿಗೆ ದಾನ ಮಾಡಿದೆ ತೋರ್ಸು, ಒಂದು ವಿಡಿಯೋ ತೋರ್ಸು ನನಗೆ. ಈಗ ಕೊರೋನಾ ಬಂದೈತಲ್ಲ, ನಿನ್ನ ಆಟೋ ಸಮಾಜಕ್ಕೆ ಕಳ್ಕೊಂಡಿದ್ರೆ. ದಾನ ಕೊಟ್ಟವನು ತೋರಿಸುವುದಿಲ್ಲ, ದಾನ ಕೊಟ್ಟವನು ಹೇಳಿಕೊಳ್ಳುವುದಿಲ್ಲ. ಇಲ್ಲ ಬೈದು ತೋರ್ಸಿ ಪೇಸ್ಬುಕ್ದಾಗ, ನೀ ಕೊಟ್ಟು ತೋರ್ಸಲ್ಲ. ವಿದ್ಯಾಸಾಗರ ದಾನ ಕೊಟ್ಟವನು ಹೇಳಿಕೊಳ್ಳುವುದಿಲ್ಲ. ಯಾವ ನೀ ಬೈದೇ ಕೇಳ್ತಿ ಪೇಸ್ಬುಕ್, ದಾನ ಪಡೆದವನು ಹೇಳಿಕೊಳ್ಳುತ್ತಾನೆ. ಯಾವ ಹೇಳ್ಕೊಳಲ್ಲ, ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ಕೊಳ್ತಾರೆ, ಸಿಎಂ ಹೇಳ್ಕೊಳ್ತಾರೆ. ನೀ ಹೇಳ್ಕೊಂಡ್ ಭಾರಿ ದೊಡ್ಡದ. ದಾನ ಕೊಟ್ಟವ್ರು ಹೇಳ್ಕೋಬಾರ್ದಪ್ಪಿ. ಯಾರಿಗೆ ಕೊಟ್ಟಿದ್ರಿ, ಒಂದೊಂದು ಪ್ರೂಫ್ ಹಾಕಿ ನನಗೆ, ಪರ್ಸನಲ್ ಫೋಟೋ ಹಾಕಿ ನನಗೆ. ನೀ ಯಾರಿಗೆ ದಾನ ಕೊಟ್ಟಿದ್ದೆ ಅವ್ರಿಗೆ ಮಾತಾಡ್ಸಕ್ರಿ. ಯಾಕಂದ್ರೆ ನಾನು ದಾನ ಕೊಟ್ಟಿಲ್ಲ ಅಂತಾನೆ ತಿಳ್ಕೋ. ನಮಗೆ ದಾನ ಕೊಟ್ಟಿರೋದು ಭಗವಂತನಿಗೆ ಮಾತ್ರ. ತಿಳ್ಕೋ, ನಾನು ಯಾರಿಗೂ ಜೂಜ್ ಆಡು ಅಂತ ಹೇಳಿಲ್ಲಪ್ಪಿ. ಮತ್ತೆ ಹೇಳ್ತಕ್ಕ ಜೂಜ್ ಆಡಕ್ ಹೇಳಿದವ, ಅವನೊಂದು ಇರ್ತದ. ಅವ್ನು ನಿನಗೆ ಬುಕ್ ಬರಿ ಅಂತ ಹೇಳೋಣ. ಬುಕ್ ಬರಿಯಂತ ಹೇಳ ನೀ. ಯಾರಪ್ಪ ಪಕ್ಕದಲ್ಲಿ ನಗ್ತಾ ಇರೋದು ಪಾಪ? ಯಾವ ನಿನ್ನ ಬುಕ್ ಬರಿಯ ಅಂತ ಹೇಳಿ ಹೇಳೋಣ. ಅಷ್ಟೇ ಅವ್ರು ಅಲ್ಲಿ ಹೋಗ್ಬೇಕಾದ್ರೆ ರಮ್ಮಿ ಕಂಪ್ನಿದವ್ರಿಗೆ ಹೋಗಿ ಕೇಳಿ ಯಾಕೆ ಕೊಡ್ತಾರೆ. ನಿನ್ನ ಹೆಸರು, ನಿನ್ನ ಫ್ರೆಂಡ್ ಹೆಸರು ಹೇಳು, ನಗ್ತಾ ಇದನ್ನಲ್ಲ ಅವ್ರ ಹೆಸರು ಹೇಳು. ಅವನ ಹೆಸರು ಯಾಕಂತ ನಿನಗ ಪಾಪ ಹೇಳ ಪಾಪ, ಒಳ್ಳೆ ನಗ್ತಾ ಇದನ್ನಲ್ಲ ಖುಷಿಯಾಗಿ. ಅವನ ಹೆಸರು ಕಿಚ್ಚ ಮಹೇಶ್ ಅಂತ. ಬಾ, ಕಿಚ್ಚ ಮಹೇಶು, ಕಿಚ್ಚ ವಿದ್ಯಾಸಾಗರು ಹೆಸರಿಗೆ ಅದೇನು ಅಂತಾರಲ್ಲ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಮೂತಿ ಬೆಳೆಯುತ್ತಂತೆ. ಹೆಸರಿಗೆ ಕಿಚ್ಚ ವಿದ್ಯಾಸಾಗರು ಹಚ್ಚೋದು ಮಾತ್ರ. ವಿದ್ಯಾಸಾಗರ ಕೂತ ನನ್ನ ಬಾಜು ಅಲ್ಲ. ಇತ್ತಿನ ಯಾವತ್ತು ಪಕ್ಕ ಅಭಿಮಾನಿ ಆಗಿದ್ರೆ ನೀನು ಇನ್ನೊಬ್ಬರಿಗೆ ಕಷ್ಟ ಕಡ್ತು. ನಿನ್ನ ವಾಯ್ಸ್ ಈ ಆಡಿಯೋ ಹಾಕ್ತೀನಿ ಆಡಿಯೋ ಅವ್ರಿಗೆ ಫೋನ್ ಅಲ್ಲಿ. ನಿನ್ ಫೇಸ್ಬುಕ್ ಪೂರ್ವ ಒಂದ್ ಫೋಟೋ ಇಲ್ಲ, ನೀವ್ ತಪ್ಪ ಮಾಡ್ಬಿಟ್ಟಿದ್ದಕ್ಕೆ ಯಾರು ಹೇಳ್ಕೊಟ್ರು ನಿಂಗೆ ರಾಜ್ಯಾಧ್ಯಕ್ಷರ? ಏ ಯಾರ ಕೊಡ್ತ ನನ್ನ ಮನ್ಸಿನ ನಾ ಮಾಡ್ತೀವ. ನಿನಗೆ ನಿನ್ನ ಅಭಿಮಾನಿಗಳು ಹಂಗಲ್ಲ ಮಾತ್ರ. ನೀ ಕನ್ನಡದಾಗ ಇರೋದು ತಲೆ, ನೀ ಹೈದರಾಬಾದ್ ಮುಂಬೈದಾಗ ಹಾಕಿದ್ದಿ, ನೀ ಕನ್ನಡ ಅಭಿಮಾನ ಬಗ್ಗೆ ಇದ್ರೆ ಕನ್ನಡದಾಗ ಬಂದಿರೋದು ಕನ್ನಡ. ನೀನ್ ಏನ್ ಬೇಕೋ ಅದ್ ಅನ್ಕೋ ಬಂಗಾರು, ನೀನ್ ಏನ್ ಬೇಕೋ ಅದ್ ಅನ್ಕೋ. ನೀನ್ ಮಾಡಿರೋ ಕೆಲ್ಸ ಮಾತ್ರ ನೀನ್ ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಆದ್ರೆ ನಿನಗೆ ಒಳ್ಳೇದು, ಇಲ್ಲ ಅಂದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ಎಲ್ಲಾ. ನೀವ್ ಮುಂಬೈದಲ್ಲಿ ಇರ್ತೀಯ, ನಾವೇ ಬರ್ತೀವಿ ಅಲ್ಲಿಗೆ. ನಮ್ ಸಂಘ, ನಾವು ಸಂಘಟನೆ ಅಂತ, ನಾವು ಜಿಲ್ಲಾ ಸಂಘಟನೆ ಅದ ನಮ್ದು. ಯಾವ ಸಂಘಟನೆ ಹೆಸರು? ಕಿಚ್ಚಾಣ ಅಭಿಮಾನಿ ಬರ್ತೀವಿ. ಸಂಘಟನೆ ಹೆಸರು ಹೇಳಪ್ಪ. ಕಿಚ್ಚಾಣ ಅಭಿಮಾನಿ ಅಪ್ಪ, ಕಿಚ್ಚಾಭಿಮಾನಿಗಳ. ಕಿಚ್ಚಾಭಿಮಾನಿಗಳ ನೀವು? ಹಾ, ಸಂಘದ ಹೆಸರು, ಸಂಘಕ್ಕೆ ಹೆಸರು ಇದೆಯಾ, ರಿಜಿಸ್ಟರ್ ಆಗಿದೆಯಾ ನಿನ್ ಸಂಘ? ನನ್ನ ಹತ್ರ ರಿಜಿಸ್ಟರ್ ಇದೆ, ನಾ ಬರ್ತೀನಿ ಹೇಳು. ನಿನ್ಗೆ ಎದಕ್ಕೆ ಬೇಕು ರಿಜಿಸ್ಟರ್ ಐತೆ? ಆಯ್ತು, ಇವಾಗ ಕರೋನಾ ಟೈಮ್ ಅಲ್ಲಿ ಬಿಡೋದಿಲ್ಲ, ಮತ್ತೆ ಫೋನ್ ಮಾಡಿ ಬರುವಿ ಅಂತೆ. ಅಲ್ಲ, ಏ ಮುಂಬೈಗೆ ನಾವು ಬರ್ತೀವಿ, ನಾವು ನಮ್ಗೆ ಏನಕ್ಕೆ ನಾವು ಬರ್ತೀವಲ್ಲ, ನಮ್ ಕರೋನಾ ತರಕ್ ನೀ ಬರ್ಬೇಕು. ಇಲ್ಲಿ ಎಲ್ಲಿರೋದು ನೀನು? ಅಬ್ಬಾ, ಯಾರೋನು, ನಿನ್ನ ಹೆಸರೇನು? ನನ್ನ ಹೆಸರು ಪವನ್ ಅಂತ. ಇಚ್ಛಾ ಪವನ್? ಹೌದಾ? ಅದೇ ಎಲ್ಲಿರೋದು? ಮುಂಬೈ ಅಲ್ಲೇ.
ಹಲೋ ಗುರು, ಎಲ್ಲಿರೋದು ಹೇಳಿ. ಹಲೋ ಹಲೋ. ಹಾ, ಎಲ್ಲಿರೋದು ಹೇಳಿ. ಮುಂಬೈಲಿ. ಅಲ್ಲಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ ಅವರಿಗೆ ಅಡ್ರೆಸ್ ಕೊಡ್ತೀನಿ, ಅವ್ರ ಜೊತೆ ಕರ್ಕೊಂಬ. ಯಾಕಂದ್ರೆ ಕರೋನಾ ಟೈಮ್ ಅಲ್ಲಿ ರೋಡ್ ಅಲ್ಲಿ ನಿನಗೆ ಬಿಡೋದಿಲ್ಲ. ಏನೋ ಬಿಲ್ಡಿ ಬಿಲ್ಡ್ ಅವ್ರು ನಿನಗೆ ಹೇಳಿ ಹೇಳಿ ಬರ್ತಾರೆ ಗುರು. ನಿನ್ನ ಅಡ್ರೆಸ್ ಹೇಳೋದಕ್ಕೆ ಗಂಡಸ್ತನ ಅಂತೀಯಾ? ಅಲ್ಲಿಂದ ಬರ್ತಾರೆ ಹೇಳು. ಎಲ್ಲಿದ್ದು? ಅಲ್ಲೂ ಅಲ್ಲೂ ಇದಾರೆ ಅಭಿಮಾನಿಗಳು. ಹೌದಾ? 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 ಹಾ. ಅಯ್ಯೋ, ಎಷ್ಟು ದೊಡ್ಡ ಅಭಿಮಾನಿಗಳು ನೀವು. ಮತ್ತೆ ಎಲ್ಲಿ ಬೇಕಾದ್ರೆ ಇರ್ತಾರೆ ಕಣ. ಅದಕ್ಕೆ ಹೆಣ್ಮಕ್ಳಿಗೆಲ್ಲ ಅಶ್ಲೀಲತೆ ಮಾಡ್ತೀರಾ ನೀವು? ಯಾರು ಅಶ್ಲೀಲ ಫೋಟೋಗಳು ಮಾಡ್ಯಾರ? ಹೆಣ್ಮಕ್ಳ ಬಗ್ಗೆ ನೀ ಅವ್ರ ಇದ್ದ ಖರಾ ಮಾಡ್ತೀವಿ. ಹೆಣ್ಮಕ್ಳು ದಾಖಲೆ ದಾಖಲೆಗಳಿದೆಯೋ? ನೀನು ಯಾವ ಲೆವೆಲ್ ಗೆ ನೀವು ಇಳಿದಿದ್ದೀರಿ ಅಂತ. ನಾವು ಹೆಣ್ಮಕ್ಳ ಬಗ್ಗೆ ಒಟ್ಟು ಅದು ವರ್ಡ್ ಯೂಸ್ ಮಾಡ್ತಾ ಇಲ್ಲ. ಅವ್ರು ಗುಲ್ಬರ್ಗಾ ಕಿಚ್ಚ ಸುದೀಪ್ ಅಭಿಮಾನಿಗಳ ಕಡೆಯಿಂದ ನೀವು ಬರ್ತಾ ಇದ್ದೀರಾ ಬಾಂಬೆಗೆ? ಏನಕ್ಕೆ ಬರ್ತಾ ಇದೀರಿ ಬಾಂಬೆಗೆ? ನಿನಗ್ ಮೀಟ್ ಎಲ್ಲ ಕೊಟ್ಟಿದ್ರು ಹಂಗ್ ಮಾಡ್ಬಾರ್ದಂತ ಹೇಳಕ್ ಬರ್ತಾ ಇರೋದು. ನಾವೇ ಬರ್ಸಬೇಕಲ್ಲ ಕನ್ನಡ ಇಂಡಸ್ಟ್ರಿ. ಏನಕ್ಕೋ ಅಭಿಮಾನಿಗಳು ನಿಂತೇನಾಗಿ ಕನ್ನಡ ಇಂಡಸ್ಟ್ರಿ ಕನ್ನಡ ಬೆಳೆಯೋದಲ್ಲ. ಅದೇ ನೀವೇ ಕಾಲಾಕಿದ್ರೆ ಹ್ಯಾಂಗ್ ಬೆಳುತ್ತೆ? ಅಲ್ಲೋ, ನೀನು ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ನಿಮ್ಗೆ ಪ್ರವೇಶ ಇಲ್ಲ, ಅವ್ರ ಮನೇಲೇ ನಿಮ್ಗೆ ಪ್ರವೇಶ ಇಲ್ಲ, ಅವ್ರ ಮುಖ ಕೂಡ ನೋಡಿಲ್ಲ ನೀನ್ ಇದುವರೆಗೂ. ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಆಕ್ಟಿಂಗ್ ಮಾಡಿ ಜೂಜ್ ಆಡಿದ್ದ ಪರಿಸ್ಥಿತಿ ಬಂದಿದೆ. ಅವ್ರು ಸಿಗ್ಲಿಲ್ಲ ಅಂದ್ರೆ ಸಾಕು, ನಮ್ಮ ಮನೆ ದೇವ್ರ ನಮ್ ಜಗಲಿ ಹತ್ರ ಅವ್ರ ಫೋಟೋ ಇದೆ. ಆಯ್ತು, ಅವ್ರಿಗೆ ಅವ್ರ ಹೆಸರು ಯಾವಾಗ ಹೇಳಿದ ನೀವು? ಜೂಜಿನ ಬಗ್ಗೆ ಮಾತಾಡಿದ್ರೆ ನೀವು ಕಾಲ್ ಕೆರ್ಕೊಂಡು ಕೋಳಿ ಜಗಳಕ್ ಬಂದಂಗ್ ಬರ್ತಿರ್ಲಿಲ್ಲ ನೀವು. ನೀನು ಓದಕ್ ಬರ್ತೇನಾ? ಎಲ್ಲಿ ಹೆಸರು ತಗೊಂಡಿದೀನ? ಓದಕ್ ಬರ್ತೇನೆ ನಿನ್ಗೆ.